ಪದ್ಮನಾಭ್ ನಗರ ಕೈ ವಶಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಕಾಂಗ್ರೆಸ್ ಗೆಲುವಿಗಾಗಿ ಸಂಜಯ್ ಗೌಡ ಆಪರೇಷನ್ ಬಿಜೆಪಿ ಸೋಲಿಸೋಕೆ ಜೆಡಿಎಸ್ ಕೂಡ ನೀಡುತ್ತಾ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ಪದ್ಮನಾಭನಗರ ಪದ್ಮನಾಭನಗರ ಮೂರು ಚುನಾವಣೆಯಲ್ಲಿ ಆರ್ ಅಶೋಕ್ ಆರ್ ಅಶೋಕ್ ಆರ್ ಅಶೋಕ್ ಗೆದ್ದಿದ್ದಾರೆ ಈ ಕ್ಷೇತ್ರದಲ್ಲಿ ಫಿಫ್ಟಿ ಪರ್ಸೆಂಟ್ ಹೆಚ್ಚಿನ ಓಟ್ ತಗೊಂಡಿದೆ ಆರ್ ಅಶೋಕ್ ಈ ಜೆಡಿಎಸ್ ಕಾಂಗ್ರೆಸ್ ಕಿತ್ತಾಟದಲ್ಲಿ ಅಶೋಕ್ ಗೆದ್ಕೊಂಡು ಅವ್ರೆ ಕಳೆದ ಬಾಡಿಯಲ್ಲಿ ಜೆ ಡಿ ಎಸ್ ರನರ್ಅಪ್ ಜೆ ಡಿ ಎಸ್ ಇಲ್ಲಿ ಟ್ರೈ ಮಾಡಲಿಲ್ಲ ಪ್ರಾಮಾಣಿಕವಾಗಿ ಅಶೋಕ್ ಅಡ್ಜಸ್ಟ್ಮೆಂಟ್ ಆಗಿ ಗೆದ್ದು ಏನೋ ಒಂದು ಆರೋಪ ಮಾಡ್ತಾರೆ ಗೊತ್ತಿಲ್ಲ ಏನೋ ಅಂತ ಸೊ ಹಾಗಾಗಿ ಈ ಸಾರಿ ಅವ್ರನ್ನ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ ಅವ್ರು ಸೀರಿಯಸ್ ಆಗಿದ್ದಾರೆ ಈಗ ಅಲ್ಲಿ ಸಂಜಯ್ ಗೌಡ ಅಂತ ಇಂಗ್ಷರು ಪ್ರೊಡ್ಯೂಸರು ಹಿಂಗೇನೋ ಅವ್ರ ಬಿಸ್ನೆಸ್ಗಳನ್ನ ಅವ್ರಿಗೆ ಅವಕಾಶ ಆಗ್ತಾ ಇತ್ತು ಈಗಾಗಲೇ ಎಲ್ಲ ರೀತಿಯಲ್ಲೂ ಕ್ಷೇತ್ರದಲ್ಲಿ ಅವಳಿ ಎಪ್ಸ್ಕೊಂಡು ಹೋಗ್ತಾವ್ರೆ ಸಿಗ್ಬದ್ದವರೆಲ್ಲ ಪಾರ್ಟಿಯವ್ರನ್ನ ಜೊತೆಗೆ ಹಾಕೊಂಡು ಚುನಾವಣೆ ಮಾಡಕ್ಕೆ ನಿಂತವ್ರೆ ಇಲ್ಲೇನು ಅಂತಂದ್ರೆ ಸೀರಿಯಸ್ ಆಗಿ ಚುನಾವಣೆ ಯಾರೇ ಮಾಡಿದ್ರು ಗೆಲ್ಲಬಹುದು ಬಿಜೆಪಿ ಬಿಟ್ಟು ಪದ್ಮನಾಭನಗರದಲ್ಲಿ ಗೆಲ್ಲಬಹುದು ಅಲ್ಲಿ ಏನು ಅಂದ್ರೆ ಒಂದು ಬ್ರಾಹ್ಮಣ ಸಮುದಾಯ ಹೆಚ್ಚಾಗಿದೆ ಅಲ್ಲಿ ಬ್ರಾಹ್ಮಣರ ಜಾಗದಲ್ಲಿ ಒಕ್ಲಿಗರು ಟಿಕೆಟ್ ಕೊಟ್ಟವ್ರಂತೂ ಬೇಸರ ಕೂಡ ಇದೆ ಬಿಜೆಪಿ ಮೇಲೆ ಅದ್ ನಮ್ಮ ಕ್ಷೇತ್ರ ಅಂತ ಅವ್ರದ್ದು ಪದ್ಮಾಭನಗರದಲ್ಲಿ ಬ್ರಾಹ್ಮಣ ಕೊಡಬೇಕು ಅಂತ ಇದೆ ಕೊಟ್ಟಿಲ್ಲ ಇವರು ಅಶೋಕ್ ಕೊಟ್ಟಿದಾರಲ್ಲ ಹಿಂಗೆ ಸಂಜಯ್ ಗೌಡ ಇವೆಲ್ಲ ಲಿಸ್ಟ್ ಮಾಡ್ಕೊಂಡು ಪಟ್ಟಿ ಮಾಡ್ಕೊಂಡು ಅವೆಲ್ಲಾನು ಕ್ಯಾಚ್ ಹಾಕೊಂಡು ಹೋಯ್ತಾರ ಚುನಾವಣೆ ಇವರೆಲ್ಲ ಈ ಡಿ ಕೆ ಶಿವಕುಮಾರ್ ಟೀಮ್ ಟೀಮ್ ಡಿ ಕೆ ಶಿವಕುಮಾರ್ ಬೊಮ್ಮನಹಳ್ಳಿಗೆ ಉಮಾಪತಿ ಗೌಡ ಪದ್ಮನಾಭನಗರಕ್ಕೆ ಸಂಜಯ್ ಗೌಡ ಇಲ್ಲಿ ದಾಸಿಗೆ ಧನಂಜಯ್ ಗೌಡ ಹಿಂಗೆಲ್ಲ ಇಲ್ಲಿ ಕುಸುಮ ಗೌಡ ಯಶ್ವ ಯಾವ್ದಕ್ಕೆ ಆರ್ ಆರ್ ನಗರಕ್ಕೆ ಹಿಂಗೆಲ್ಲರೂ ಸರಿನಾ ಬತ್ತಾವ್ರೆ ಸರಿನಾ ಏನಾಗುತ್ತೆ ಅಂತ ಬಟ್ ಏನಾದ್ರೂ ಜೆ ಡಿ ಎಸ್ಸು ಜೆ ಡಿ ಎಸ್ ಕಾಂಗ್ರೆಸ್ಸು ಒಂದಾದರೆ ಜೆ ಡಿ ಎಸ್ ಕಾಂಗ್ರೆಸ್ ಒಂದಾದರೆ ಬಿ ಜೆ ಪಿ ಸೋಲುತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಜೆ ಡಿ ಎಸ್ ಯಾವಟ್ಟಿದೆ ಅಲ್ಲಿ ಈಗ

ಜೆಡಿಎಸ್ ಕಾಂಗ್ರೆಸ್ ಆಯ್ತಲ್ಲ ಜಾಸ್ತಿ ಸೇರ್ಕಂಡ್ರೆ ಏನು ಅಂತ ಕತೆ ಬಟ್ ಸಂಜಯ್ ಗೌಡ ಬಹಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಪದ್ಮನಾಥ್ ಶಾಸಕರು ನಾನು ಎಂಟ್ರಿ ಕೊಟ್ಟು ಭರದಿಟ್ಕಳ ಅವರ ಟಿಕೆಟ್ ಘೋಷಣೆ ಆದಾಗಲೇ ಸೆಲೆಬ್ರೇಷನ್ ಅಂದು ಒಂದವರೆ ವೇಟಿಂಗ್ ಏನಾಗುತ್ತೆ ಪದ್ಮಾಭನಗರದಲ್ಲಿ ಬಿಜೆಪಿ ಸೋಲಿಸಬಹುದು ಕಾಂಗ್ರೆಸ್ ಏನಾಗುತ್ತೆ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ನಿಮ್ ಕ್ಷೇತ್ರ ಮುಂದಿನ ಶಾಸಕರು ಯಾರಾಗ್ತಾರೆ ಈ ರಾಜ್ಯವನ್ನ ಮುಂದೆ ಯಾರು ಆಳ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷ ಆಡಳಿತ ಮಾಡುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ಅಂತ ತಿಳಿಸಿ ಅಂದೊಂದು ಕಳಕಳಿ ಕರ್ನಾಟಕ ಟಿ ವಿ ಕಳಕಳಿ ಒಳ್ಳೆಯವರಿಗೆ ಮತ ಹಾಕಿ ಅರ್ಹರು ಯಾರು ಯೋಗ್ಯರು ಯಾರು ನಿಮ್ಮ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ರೆ ವಿಧಾನಸೌಧದಲ್ಲಿ ಅವರು ಇರೋದಕ್ಕೆ ಯೋಗ್ಯರ ನಿಮ್ಮ ಕ್ಷೇತ್ರದ ಜನ ನಿಮ್ಮ ನಿಮ್ಮ ಜನರ ನಿಮ್ಮ ಮತ್ತೆ ಕ್ಷೇತ್ರದ ಜನರ ಕೆಲಸವನ್ನು ಮಾಡ್ತಾರ ಒಳ್ಳೇದು ಮಾಡ್ತಾರ ರಾಜ್ಯಕ್ಕೆ ಅದೇ ಪಾರ್ಟಿ ನೋಡಿ ಓಟ್ ಹಾಕ್ಬೇಡಿ ಯಾರು ಕಣದಲ್ಲಿರ್ತಾರೆ ಅವ್ರನ್ನ ತಗೊಂಡು ಲಿಸ್ಟ್ ಮಾಡಿ ಅವರಲ್ಲಿ ಯಾರು ಯೋಗ್ಯರು ಯಾರು ಅಯೋಗ್ಯರ ಪಟ್ಟಿ ಮಾಡಿ ಯೋಗ್ಯರಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಿ ಎಸ್ ಆಗ ವಿಧಾನಸೌಧದಲ್ಲಿ ಕೂತೋರು ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಬಾಯ್ ಬಡ್ಕೊಳ್ಳೋ ಅನಿವಾರ್ಯತೆ ಇರಲಾಗುತ್ತೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ